ಜಗತ್ ಸುದ್ದಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ರುವಾಂಡ ನರಮೇಧದ ಆರೋಪಿ ಮುನ್ಯರುಗರಾಮ ನಿಧನ ಎರಡ್ ಸಾವಿರದ ಎರಡರಲ್ಲೇ ಮರಣ ಹೊಂದಿದ್ರು ರಹಸ್ಯವಾಗಿ ಇದ್ದ ಸಾವಿನ ಸುದ್ದಿ ಕೊನೆಗೂ ಬಯಲು ಮಾಡಿದ್ದ ಯುಎನ್ ಟ್ರಿಬ್ಯುನಲ್ ಪಾಂಗಾಂಗ್ ಸರೋವರದ ಬಳಿ ಮತ್ತೊಂದು ಸೇತುವೆ ನಿರ್ಮಾಣ ಚೀನಾ ಸೇನೆಯ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯದ ಮುಂದುವರೆದ ಭಾಗ ಭಾರತದ ಸುತ್ತ ವ್ಯೂಹ ರಚಿಸುತ್ತಿದ್ದೀಯ ಡ್ರ್ಯಾಗನ್ ರಾಷ್ಟ್ರ ಪಾಕಿಸ್ತಾನದ ಉಳಿವಿಗಾಗಿ ಅಣ್ವಸ್ತ್ರಗಳ ಆಧುನೀಕರಣ ಹೆಚ್ಚಿನ ಶಸ್ತ್ರಾಸ್ತ್ರ ಹೊಂದುವುದು ಅನಿವಾರ್ಯ ಪೆಂಟಗನ್ ಹಿರಿಯ ಗುಪ್ತಚರ ಅಧಿಕಾರಿ ಸ್ಕಾಟ್ ಬೆರಿಯರ್ ಅಭಿಪ್ರಾಯ ಇಲ್ಲಿಯವರೆಗೆ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಮತ ಹಾಕ್ತಿದ್ದೆ ಇನ್ನು ಮುಂದೆ ರಿಪಬ್ಲಿಕ್ ಪಾರ್ಟಿಗೆ ಮತ ಹಾಕುತ್ತೇನೆ ಟ್ವೀಟ್ ಮಾಡಿದ ಟೆಸ್ಲಾ ಮುಖ್ಯಸ್ಥ ಯಲಾನ್ ಮಸ್ಕ್ ಸೋಮಾಲಿಯಾಕ್ಕೆ ನೂತನ ಅಧ್ಯಕ್ಷರ ಆಯ್ಕೆ ಎರಡನೇ ಬಾರಿಗೆ ಗದ್ದುಗೇರಿದ ಹಸನ್ ಮೊಹಮ್ಮದ್ ಬಡತನದ ಜೊತೆಗೆ ಮೂಲಭೂತವಾದ ನಿರ್ಮೂಲನೆಗೆ ಪಣ ರುವಾಂಡ ನರಮೇಧದ ಪ್ರಮುಖ ಆರೋಪಿ ಫಿನಿಯಸ್ ಮುನ್ಯಾರುಗರಾಮ ನಿಧನ ಸುದ್ದಿ ಬಹಿರಂಗಗೊಂಡಿದೆ ಸಂಯುಕ್ತ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಅಪರಾಧ ನಿಯಂತ್ರಣ ನ್ಯಾಯಾಲಯ ಮುನ್ಯಾರುಗರಾಮ ಸಾವಿನ ಸುದ್ದಿಯನ್ನ ಅಧಿಕೃತವಾಗಿ ಘೋಷಿಸಿದೆ ಹತ್ಯಾಕಾಂಡದ ಆರೋಪ ಹೊತ್ತು ರುವಾಂಡದಿಂದ ಪರಾರಿಯಾದ ಐದು ಜನರಲ್ಲಿ ಗರಾಮ ಪ್ರಮುಖರಾಗಿದ್ದರು ಬುಧವಾರ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ ನ್ಯಾಯಾಲಯ ಆತನನ್ನ ಪತ್ತೆ ಮಾಡುವುದು ನಮಗೆ ಸವಾಲಿನ ಕೆಲಸವಾಗಿತ್ತು ಆದರೆ ಆತ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟರಂದು ಸಹಜ ಸಾವಿಗೀಡಾಗಿದ್ದಾನೆ ಎಂದು ಸ್ಪಷ್ಟಪಡಿಸಿದೆ ರುವಾಂಡ ಮಿಲಿಟರಿಯ ಮಾಜಿ ಕಮಾಂಡರ್ ಮುನ್ಯರುಗರಾಮ ಮೇಲೆ ನರಭೇದ ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧಗಳು ಸೇರಿದಂತೆ ಎಂಟು ಆರೋಪಗಳನ್ನು ಹೊರಿಸಲಾಗಿತ್ತು ರುವಾಂಡದ ಬಹುಸಂಖ್ಯಾತರಾಗಿದ್ದ ಬುಡಕಟ್ಟು ಜನಾಂಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೇವಲ ನೂರು ದಿನಗಳಲ್ಲಿ ಅಲ್ಪಸಂಖ್ಯಾತ ತುಡ್ಸಿ ಸಮುದಾಯದ ಎಂಟು ಲಕ್ಷ ಜನರನ್ನ ಕೊಂದು ಹಾಕಿತ್ತು ಪೂರ್ವ ಲಡಾಖ್ನ ಪಂಗಾಂಗ್ ಸರೋವರದ ಬಳಿ ಚೀನಾ ಸೇನೆ ಮತ್ತೊಂದು ಸೇತುವೆಯನ್ನ ನಿರ್ಮಿಸುತ್ತಿರುವುದು ಉಪಗ್ರಹದ ಚಿತ್ರಗಳಿಂದ ಪತ್ತೆಯಾಗಿದೆ ಸೇನೆ ಮತ್ತು ವಾಹನಗಳ ಸಂಚಾರಕ್ಕಾಗಿ ಈ ಸೇತುವೆಯನ್ನ ನಿರ್ಮಿಸಲಾಗುತ್ತಿದೆ ಎಂದು ತಿಳಿದುಬಂದಿದೆ ಹೊಸ ಸೇತುವೆಯ ನಿರ್ಮಾಣವು ಪೂರ್ವ ಲಡಾಖ್ನಲ್ಲಿ ನಡೆಯುತ್ತಿರುವ ಚೀನಾ ಸೇನೆಯ ಮೂಲ ಸೌಕರ್ಯದ ಅಭಿವೃದ್ಧಿ ಕಾರ್ಯದ ಮುಂದುವರೆದ ಭಾಗವಾಗಿದೆ ಇದರ ಅಡಿಯಲ್ಲಿ ಒಂದು ತಿಂಗಳ ಹಿಂದೆ ಸಣ್ಣ ಸೇತುವೆಯೊಂದನ್ನು ನಿರ್ಮಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಸಂಘರ್ಷ ಏರ್ಪಟ್ಟಿದ್ದ ಸರೋವರದ ಸುತ್ತಲೂ ಸೇನಾ ಪಡೆಗಳ ತ್ವರಿತ ಚಲನೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸೇತುವೆ ಮೂಲಕ ರಸ್ತೆಯನ್ನ ನಿರ್ಮಿಸಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ ತನ್ನ ಉಳಿವಿಗಾಗಿ ಅಣ್ವಸ್ತ್ರಗಳ ಅಗತ್ಯವಿದೆ ಎಂದು ಭಾವಿಸಿರುವ ಪಾಕಿಸ್ತಾನವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಣ್ವಸ್ತ್ರಗಳನ್ನು ಆಧುನೀಕರಣಗೊಳಿಸುವ ಮತ್ತು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಪೆಂಟಗನ್ನ ಹಿರಿಯ ಗುಪ್ತಚರ ಅಧಿಕಾರಿ ಸ್ಕಾಟ್ ಬಿರಿಯರ್ ತಿಳಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಘರ್ಷದ ಸ್ಥಿತಿ ಮುಂದುವರೆದಿದೆ ಭಾರತದ ಜೊತೆಗಿನ ಸಂಘರ್ಷದ ಸ್ಥಿತಿಯಿಂದಾಗಿ ಪಾಕಿಸ್ತಾನವು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ಅನಿವಾರ್ಯವಾಗಿದೆ ಎಂದು ಭದ್ರತಾ ಗುಪ್ತಚರದ ನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಸ್ಕಾಟ್ ಬೆರಿಯರ್ ತಿಳಿಸಿದ್ದಾರೆ ಇಲ್ಲಿಯವರೆಗೆ ನಾನು ಡೆಮೊಕ್ರೆಟಿಕ್ ಪಕ್ಷದ ಪರವಾಗಿ ಮತ ಹಾಕ್ತಿದ್ದೆ ಇನ್ನು ಮುಂದೆ ರಿಪಬ್ಲಿಕ್ ಪಾರ್ಟಿ ಪರವಾಗಿ ಮತ ಹಾಕುತ್ತೇನೆ ಯಾಕೆಂದ್ರೆ ಅದು ತುಂಬಾ ದಯೆಯುಳ್ಳ ಪಕ್ಷ ಎಂದು ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಹೇಳಿದ್ದಾರೆ ಮಸ್ಕ್ ಅವರ ಈ ಹೇಳಿಕೆಯಿಂದ ಟೆಸ್ಲಾ ಕಂಪನಿ ಷೇರು ಮೌಲ್ಯ ಒಂದೇ ದಿನದಲ್ಲಿ ಶೇಕಡಾ ಏಳು ಪಾಯಿಂಟ್ ಐದು ಒಂದರಷ್ಟು ಇಳಿಕೆಯಾಗಿದೆ ಈ ಕುರಿತು ಟ್ವೀಟ್ ಮಾಡಿರುವ ಯಲಾನ್ ಮಸ್ಕ್ ಈ ಹಿಂದೆ ನಾನು ಡೆಮೊಕ್ರೆಟಿಕ್ ಪಕ್ಷಕ್ಕೆ ಮತ ಹಾಕಿದ್ದೇನೆ ಆಗ ಅದು ದಯೆಯುಳ್ಳ ಪಕ್ಷವಾಗಿತ್ತು ಈಗ ದ್ವೇಷದ ಪಕ್ಷವಾಗಿ ಬದಲಾಗ್ತಿದೆ ಇನ್ಮುಂದೆ ಅವರನ್ನ ಬೆಂಬಲಿಸಲು ಸಾಧ್ಯವಿಲ್ಲ ಆದ್ದರಿಂದ ರಿಪಬ್ಲಿಕ್ ಪಕ್ಷಕ್ಕೆ ಮತ ಹಾಕುತ್ತೇನೆ ಆದ್ದರಿಂದ ಇನ್ನು ಮುಂದೆ ನನ್ನ ವಿರುದ್ಧ ನಡೆಸುವ ಕ್ಯಾಂಪೇನ್ ತಂತ್ರಗಳು ಹಾಗೂ ರಾಜಕೀಯ ದಾಳಿಗಳನ್ನ ಜಗತ್ತು ನೋಡಬಹುದು ಎಂದು ಬರೆದುಕೊಂಡಿದ್ದಾರೆ ಸೊಮಾಲಿಯಾದ ನೂತನ ಅಧ್ಯಕ್ಷರಾಗಿ ಹಸನ್ ಮೊಹಮ್ಮದ್ ಆಯ್ಕೆಯಾಗಿದ್ದಾರೆ ತಮ್ಮ ಪ್ರತಿಸ್ಪರ್ಧಿ ಮೊಹಮ್ಮದ್ ಅಬ್ದುಲ್ಲಾಯಿ ಮೊಹಮ್ಮದ್ ವಿರುದ್ಧ ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಹಸನ್ ಆಯ್ಕೆಯಾಗಿದ್ದಾರೆ ಇವರು ಸೊಮಾಲಿಯಾ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ರೂಪುಗೊಂಡ ಬಳಿಕ ಸತತವಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ಏಕೈಕ ವ್ಯಕ್ತಿ ಎಂಬ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ಮೊದಲು ಹಸನ್ ಮೊಹಮ್ಮದ್ ಅವರು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಸೊಮಾಲಿಯಾ ಫೆಡರಲ್ ಸರ್ಕಾರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ರು ಸಾಮಾಜಿಕ ಕಾರ್ಯಕರ್ತ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಯೂನಿಯನ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಪಾರ್ಟಿಯನ್ನ ಸ್ಥಾಪಿಸಿ ಸಂಪೂರ್ಣವಾಗಿ ರಾಜಕೀಯ ರಂಗ ಪ್ರವೇಶಿಸಿದ್ರು ಹೊಸ ಅಧ್ಯಕ್ಷರಾದ ಹಸನ್ ಸೋಮಾಲಿಯಾದಾತಿ ಬಡತನದ ಜೊತೆಗೆ ಮೂಲಭೂತವಾದಿಗಳ ಕೆಂಗಣ್ಣಿನಿಂದ ದೇಶವನ್ನ ರಕ್ಷಿಸಬೇಕಾದ ಜವಾಬ್ದಾರಿಯನ್ನ ತಮ್ಮ ಹೆಗಲಿಗೇರಿಸಿಕೊಂಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಜಗತ್ ಸುದ್ದಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್